ನಮಸ್ಕಾರ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತೇನು ವಿಶೇಷ ಅಂದರೆ, ಮೊನ್ನೆ ಕಳೆದೊಂದು 3-4 ದಿವಸದಿಂದ SLC ರಿಸಲ್ಟ್ ಬಂದಿದೆ. ಆ ರಿಸಲ್ಟಲ್ಲಿ ಇಲ್ಲೊಂದು ಜ್ಞಾನಭಾರತಿ ಶಾಲೆ ಇದೆ. ಇಲ್ಲಿ ಯಾವಾಗಲೂ 100% ರಿಸಲ್ಟ್ ಬರ್ತಾ ಇರುತ್ತೆ ಜ್ಞಾನಭಾರತಿ ಶಾಲೆಯಲ್ಲಿ. ಅದರೊಳಗೆ ಒಂದು ಹಳ್ಳಿ ಪ್ರತಿಭೆ ಸಿಂಗಾನಹಳ್ಳಿ ಅಗ್ರಹಾರ ಅಂದ್ಬಿಟ್ಟಿದ್ದೀನಿ, ಯಡಿಯೂರೊಬ್ಬಳಿ ಒಂದು ಸುಚಿತ್ರ ಎಲ್ಲನ ಒಂದು ಹುಡುಗಿ ಈ ಶಾಲೆಗೆ ಟಾಪರ್ ಆಗಿದ್ದಾರೆ. ಇವತ್ತು PUC ಅಡ್ಮಿಷನ್ಗೆ ಹುಡುಗಿ ಸ್ಕೂಲ್ ಕಾಂಪೌಂಡ್ ಅಲ್ಲಿ ಇದೆ. ಬನ್ನಿ, ಹುಡುಗಿನ ಸ್ವಲ್ಪ ಭೇಟಿ ಮಾಡೋಣ. ಅವ್ರ ಪ್ರತಿಭೆ ಯಾವ ರೀತಿ ಹೆಂಗೆ ಸಾಧನೆ ಮಾಡಿದ್ದಾಳೆ ಅವಳ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಪಟಿ. ನಮಸ್ಕಾರ ಅಂಕ. ಸುಚಿತ್ರ ಅಂತ, ಟಾಪರ್ ಆಗಿದೆಯಾ ಶಾಲೆಗೆ ನೀನು? ಹೌದು. ನಿನ್ನ ಸಾಧನೆ ಹೇಗೆ, ಏನು, ಯಾವ ರೀತಿ ಸಹಕಾರ ಆಯಿತು ಸ್ಕೂಲ್ನಲ್ಲಿ, ದಯವಿಟ್ಟು ಹೇಳ್ತಪ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀಯಾ? ಖಂಡಿತವಾಗ್ಲೂ. ಆಯ್ತು, ಹೇಳಪ್ಪ ನಿನ್ನ ಸಾಧನೆ, ನಿನ್ನ ವಿದ್ಯಾಭ್ಯಾಸ ಹೇಗಿತ್ತು, ಎಲ್ಲಿಂದ ಬರ್ತಾ ಇದೆ? ನನ್ನ ಹೆಸರು ಸುಚಿತ್ರ ಎಲ್ ಅಂತ. ನಮ್ಮೂರು ಯಡಿಯೂರು ಹೋಬಳಿ ಕುಣಿಗಲ್ ತಾಲೂಕು ಸಿಂಗನಹಳ್ಳಿ ಅಗ್ರಹಾರ ಅಂತ. ನಮ್ಮ ಅಪ್ಪನ ಹೆಸರು ಲಕ್ಷ್ಮಣ ಎಸಿ, ನಮ್ಮ ತಾಯಿ ಹೆಸರು ಲಕ್ಷ್ಮೀದೇವಿ. ಅವರು ಜಮೀನು ಕೆಲಸ ಮಾಡ್ತಾರೆ, ನಮ್ಮ ಅಪ್ಪ ರೈತ. ಆದರೆ ನನ್ನ ಓದಿಗೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ. ಅವರ ಹೆಸರು ಚಿಕ್ಕೇಗೌಡ ಎಸಿ, ದೊಡ್ಡಮ್ಮನ ಹೆಸರು ಸಾಕಮ್ಮ. ಇಲ್ಲಿ ಜ್ಞಾನಭಾರತಿ ಶಾಲೆಗೆ 8ನೇ ತರಗತಿಗೆ ನಾನು ಅಡ್ಮಿಷನ್ ಆಗಿದ್ದೀನಿ. 10ನೇ ತರಗತಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, 610, 97.6% ತೆಗೆದಿದ್ದೀನಿ. ಇದು ನನಗೆ ಹೆಮ್ಮೆ ಕೊಡುವಂಥ ವಿಷಯ, ಖಂಡಿತವಾಗ್ಲೂ ಖುಷಿ ಆಗ್ತಿದೆ. ಹೌದು, ನೀನು ಶಾಲೆಗೆ ಟಾಪರ್ ಆಗಿದ್ಯಾ. ನಿನ್ನ ಪ್ರಿಪ್ರೇಷನ್ ಏನಿತ್ತು, ಹೇಗಿತ್ತು, ಮತ್ತು ನಿಮ್ಮ ಸ್ಕೂಲ್ನಲ್ಲಿ ಮಾಸ್ಟ್ರುಗಳು ಯಾವ ರೀತಿ ಸಹಕಾರ ಕೊಡ್ತಾಯಿದ್ರು, ಅದ್ರ ಬಗ್ಗೆ ಹೇಳಪ್ಪ. ಖಂಡಿತವಾಗ್ಲೂ ಸ್ಕೂಲಲ್ಲಂತೂ ನನಗೆ ತುಂಬ ಸಪೋರ್ಟ್ ಸಿಕ್ತು. ಬೆಳಗ್ಗೆ ಟ್ಯೂಷನ್ ತೊಗೊಳೋದಾಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗೇ ಇತ್ತು ಇಲ್ಲಿ. ನನ್ನ ಪ್ರಿಪ್ರೇಷನ್ ಏನಂದರೆ, ನನ್ನ ಪ್ರಿಪೇರ್ ಆಗಲೇಬೇಕು ಅನ್ನೋ ಥರ ಏನಿರಲಿಲ್ಲ. ಓದಬೇಕು, ಇಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಓದ್ತಿದ್ದೆ. ಇಲ್ಲಿ 6:30-7 ಗಂಟೆ ಟ್ಯೂಷನ್ ಇರ್ತಿತ್ತು, ಬಂದು ನೆಕ್ಸ್ಟ್ 9:00-9:30-10 ಗಂಟೆ ಅಷ್ಟು ಕ್ಲಾಸ್ ಕಮೆನ್ಸ್ ಆಗ್ತಿತ್ತು. ಹಾಗೆ 4:00 ಮುಗ್ದಾಗ ಟ್ಯೂಷನ್ ಮತ್ತೆ ತೊಗೋತಿದ್ರು. 6:30 ತನಕ ಟ್ಯೂಷನ್ ಇತ್ತು. ಮನೆಗೆ ಹೋದ್ಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಓದಿ ಆದಷ್ಟು ಬರೆದು, ನನ್ನ ಪ್ರಕಾರ ಬರೆದು ಅಭ್ಯಾಸ ಮಾಡ್ತಿದ್ದೆ ನಾನು. ನನಗೆ ಬರವಣಿಗೆಯಲ್ಲಿ ಬರೆದಷ್ಟು ನನ್ನ ತಲೆ ಜಾಸ್ತಿ ಉಳಿತಿತ್ತು. ಅದೇ ಥರ ನಾನು ನೋಟ್ಸ್ ಪ್ರಿಪೇರ್ ಹೇಳಬೇಕಂದ್ರೆ, ನಮ್ಮ ಸ್ಕೂಲವರೇ ಪ್ರತಿಯೊಂದನ್ನು ಕೊಡ್ತಿದ್ರು. ನಾನು ಸಪ್ರೇಟಾಗಿ ನೋಟ್ಸ್ ಮಾಡೋದು ಏನೂ ಇರ್ತಾ ಇರಲಿಲ್ಲ. ನಮ್ಮ ಶಾಲೆಯವರೇ ಪ್ರತಿಯೊಂದನ್ನು ನೋಟ್ಸ್ ಆಗಿರ್ಬೋದು, ಎಲ್ಲ ಟೀಚರ್ಸು ಅವರೇ ಸಹಕಾರ ಕೊಟ್ಟು ಅವರೇ ನೋಟ್ಸ್ ಮಾಡಿ ಕೊಡ್ತಿದ್ರು. ನಾವನ್ನು ಬರ್ಕೊಂಡು ಓದಬೇಕಿತ್ತಷ್ಟೇ ನಮ್ಮ ಕೆಲಸ. ಪ್ರತಿಯೊಂದು ಕೆಲಸನೂ ನಮಗೆ ಸುಲಭ ಮಾಡಿಕೊಟ್ಟಿದ್ದು ನಮ್ಮ ಜ್ಞಾನಭಾರತಿ ಶಾಲೆ, ನಮ್ಮ ಟೀಚರ್ಸ್. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ನೀನು ಟಾಪರ್ ಆಗ್ತೀನಿ ಅಂತ ಏನಾದ್ರು ನಿರೀಕ್ಷೆ ಇಟ್ಕೊಂಡಿದ್ದೀನಪ್ಪ? ಟಾಪ್ ಬರಬೇಕು ಅನ್ನೋ ಆಸೆ ಇತ್ತು, ಆದರೆ ಟಾಪ್ ಬರ್ತೀನಿ ಅನ್ನೋ ಅಷ್ಟು 100% ಗ್ಯಾರಂಟಿ ನನಗಿರಲಿಲ್ಲ. ನನ್ನ ಪ್ರಯತ್ನ ನಾನು ಮಾಡಿದೆ. ನಾನು ಏನು ಬರಿಬೇಕಿತ್ತೋ, ನನ್ನ ಮನಸ್ಸಲ್ಲಿ ಏನಿತ್ತೋ, ನಾನು ಏನು ಓದಿದ್ನೋ ಅದನ್ನು ಪೇಪರ್ ಮೇಲೆ ಎಕ್ಸಿಕ್ಯೂಟ್ ಮಾಡಿದೆ ಅಷ್ಟೇ. ಆದರೆ ಫಸ್ಟ್ ಬರ್ತೀನಿ ಅನ್ನೋ ಊಹೆ ನಿಜವಾಗ್ಲೂ ಇರಲಿಲ್ಲ. ತುಂಬ ಖುಷಿಯಾಗುತ್ತೆ ಫಸ್ಟ್ ಬಂದಿದ್ದೀನಿ ಜ್ಞಾನಭಾರತಿ ಶಾಲೆಗೆ, ಫಸ್ಟ್ ಬಂದಿದ್ದೀನಿ ಅಂದರೆ ಹೇಳ್ಕೊಳ್ಳೋದಾಗದಷ್ಟು ಸಂತೋಷ ಆಗುತ್ತೆ. ಅಂದ್ಕೊಂಡಿರಲಿಲ್ಲ ಫಸ್ಟ್ ಬರ್ತೀನಿ ಅಂತ ಸರ್. ಈಗ ಮುಂದೆ ಏನು ಮಾಡಬೇಕು ಅಂತ ಇದ್ದೆ? ಜ್ಞಾನಭಾರತಿ ಶಾಲೆ ನನಗೆ ಎಲ್ಲ ಕೊಟ್ಟಿದೆ, ಭರವಸೆ ಇದೆ. ನಮ್ಮ ಜ್ಞಾನಭಾರತಿ ಕಾಲೇಜು ಕೂಡ ನನಗೆ ಪ್ರತಿಯೊಂದನ್ನು ಮಾಡಿಕೊಡುತ್ತೆ ಅಂತ. ಐ ಜಸ್ಟ್ ಬಿಲೀವ್ ಇನ್ ಜ್ಞಾನಭಾರತಿ ಕಾಲೇಜ್. ಅದಕ್ಕೋಸ್ಕರ ಆ ಕಾಲೇಜ್ನೇ ಸೇರ್ಕೋತೀನಿ. ನನ್ನ ಆಂಬಿಷನ್ ಇರೋದೆ ಸೈನ್ಸ್ ತೊಗೊಂಡು ಡಾಕ್ಟರ್ ಫೀಲ್ಡಿಗೆ ಇಳಿಬೇಕು ಅಂತ. ಸೊ TCMB ತೊಗೋತೀನಿ. ಆದಷ್ಟು ನನಗೆ ನಂಬಿಕೆ ಇದೆ, ನಮ್ಮ ಕಾಲೇಜ್ ನನಗೆ ಸಪೋರ್ಟ್ ಮಾಡುತ್ತೆ ಅಂತ. ಐ ಜಸ್ಟ್ ಗೋ ಅಹೆಡ್ ಅಷ್ಟೇ. ನೀನು ಈಗ ಜ್ಞಾನಭಾರತಿ ಶಾಲೆನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ? ಜ್ಞಾನಭಾರತಿ ಕಾಲೇಜು ಸತತ 12ನೇ ಬಾರಿ ತಾಲೂಕಿಗೆ ಪ್ರಥಮ ಬಂದಿರೋದು, 100% ರಿಸಲ್ಟ್ ಬೇರೆ ಕೊಡುತ್ತೆ, 95% ಮೇಲೆ ತೆಗೆದಿರೋಂಥ ಎಲ್ಲ ಟಾಪರ್ಸ್ ಮುಖಕ್ಕೆ ಅವಕಾಶ ಕೊಡ್ತಾರೆ, ಫ್ರೀ ಸೀಟ್ ಕೊಡ್ತಾರೆ. ಇಂಥ ಕಾಲೇಜ್ ಬಿಟ್ಟು ಬೇರೆ ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡೋದಕ್ಕಾಗುತ್ತೆ? ಜ್ಞಾನಭಾರತಿ ಶಾಲೆಲ್ಲೇ ಓದಿದ್ರೆ ನನಗೆ ಜ್ಞಾನಭಾರತಿ ಕಾಲೇಜ್ ಒಳ್ಳೆ ಆಯ್ಕೆ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇದೇ ಕಾಲೇಜ್ನೇ ಚೂಸ್ ಮಾಡ್ತಿದ್ದೀನಿ. ಈಗ ನೀನು SLC ಮುಗಿಸಿದ್ಯಾ ಇಲ್ಲಿ? ಈ ನಿನ್ನ ಜೂನಿಯರ್ಸ್ ಬರ್ತಾರೆ ಈಗ 9th ಪಾಸ್ ಆಗಿ SLC ಬಂದಿರ್ತಾರೆ, ಅವ್ರಿಗೆ ನಿನ್ನ ಕಡೆಯಿಂದ ಏನು ಟಿಪ್ಸ್ ಕೊಡ್ತೀಯಾ? ಅವ್ರಿಗೆ ಏನು ಹೇಳೋದಂದ್ರೆ, ಸ್ಟಾರ್ಟಿಂಗಿಂದನೇ ಎಫರ್ಟ್ಸ್ ಹಾಕಬೇಕು. 1/2 ವರ್ಷ ಮುಗಿದ್ಮೇಲೆ ಓದ್ತೀನಿ, ಎಕ್ಸಾಮ್ ಬಂದಾಗ ಓದ್ತೀನಿ ಆ ಥರ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗಿಂದನೇ ಅವ್ರ ಎಫರ್ಟ್ಸ್ ಅವ್ರು ಹಾಕ್ಬೇಕು. 10th ಅಂದ್ರೆ ಏನು ಸುಲಭ ಅಲ್ಲ, ಜೀವನದ ಮೊದಲನೇ ಹಂತ ಅದು. ಹೌದು, ಪ್ರತಿಯೊಂದಕ್ಕೂ SLCನೇ ಮುನ್ನುಡಿಯಾಗಿರುತ್ತೆ. ಅದಕ್ಕೋಸ್ಕರ ಅವ್ರು ಓದಲೇಬೇಕು, 10th ಅಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗಿಂದನೇ ಓದಬೇಕು. ಹೇಳೋದೇನೆಂದರೆ, ನಿಮಗೋಸ್ಕರ ತಂದೆ ತಾಯಿ ಕಷ್ಟಪಡ್ತಿರ್ತಾರೆ, ಶಾಲೆ ಕಷ್ಟಪಡ್ತಿರುತ್ತೆ, ಗುರುಗಳು ಕಷ್ಟಪಡ್ತಿರ್ತಾರೆ. ಇವರೆಲ್ಲ ಕಷ್ಟಪಡ್ತಿರ್ಬೇಕಾದ್ರೆ ನಮ್ಮ ಕಷ್ಟ ಇಲ್ಲದೇ ಇದ್ದರೆ ಆ ಕಷ್ಟಕ್ಕೇನು ಬೆಲೆ ಇರುತ್ತೆ? ನಾವು ಕಷ್ಟಪಟ್ಟು ಓದಲೇಬೇಕು. ಅದಕ್ಕೆ ಅವ್ರಿಗೂ ಹೇಳೋದೇನೆಂದರೆ, ಈ ವಯಸ್ಸಿಂದ ಅಂದರೆ ಸ್ಟಾರ್ಟಿಂಗಿಂದನೇ ಓದೋಕ್ಕೆ ಶುರು ಮಾಡಿ. ಆದಷ್ಟು
ಸ್ಟಡೀಸ್ ಬಗ್ಗೆ ಮಾತ್ರ ಗಮನ ಕೊಡಿ, ಬೇರೆ ಕಡೆ ಎಂತಕ್ಕೂ ಗಮನ ಹರಿಸ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಸೆಕೆಂಡ್, ಕನ್ಗ್ರಾಚುಲೇಷನ್ ಅಪ್ಪ, ಚೆನ್ನಾಗಿ ಓದು, ಮುಂದೆ ಬಾ. ನಿನ್ನ ಏನು ಆಂಬಿಷನ್, ಡಾಕ್ಟರ್ ಆಗಬೇಕು ಅಂತಿದ್ಯಾ? ಡಾಕ್ಟರ್ ಆಗು, ಚೆನ್ನಾಗಿ ಮಾಡೋಣ. ನನ್ನಂಥ ಒಂದು ಗ್ರಾಮೀಣ ಪ್ರತಿಭೆಯನ್ನು ಗುರುತಿಸಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಂದರ್ಶನ ಮಾಡ್ತಿರೋದಕ್ಕೆ ನನಗೂ ಖುಷಿ ಆಗ್ತಿದೆ. ಇಂಥ ಎಷ್ಟೋ ಪ್ರತಿಭೆಗಳನ್ನ ಗುರುತಿಸ್ತಿದ್ದೀರಾ, ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಗ್ರಾಮೀಣ ಪ್ರತಿಭೆ ಜ್ಞಾನ ಭಾರತಿ ಶಾಲೆಯಲ್ಲಿ ಒಂದು ಟಾಪರ್ ಆಗಿ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅಂತ ನೀವೆಲ್ಲ ನೋಡಿದ್ದೀರಾ. ಅವಳು ಭವಿಷ್ಯ ಉಜ್ವಲವಾಗಲಿ, ಅವಳು ಮುಂದೆ ಎಜುಕೇಷನು ಕೂಡ ಸುಗಮವಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮಸ್ಕಾರ ವೀಕ್ಷಕ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಭಾಗ್ಯಗೌರಿ ಅಂತ. ನಾನು ಜ್ಞಾನ ಭಾರತಿ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸುಚಿತ್ರರ ಕ್ಲಾಸ್ ಟೀಚರ್. ಸುಚಿತ್ರ, ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್ ಕೂಡ. ಸೊ ಈ ಹುಡುಗಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಟ್ಯಾಲೆಂಟೆಡು. ಎಷ್ಟು ಹೇಗೆ ಹೇಳ್ಕೊಡ್ತಿದ್ವೋ, ಹೆಂಗೆ ಹೇಳ್ಕೊಡ್ತಿದ್ವೋ ಅದನ್ನೆಲ್ಲ ಚಾಚು ತಪ್ಪದೆ ಅವ್ಳು ವರ್ಕ್ ಮಾಡ್ತಾಯಿದ್ರು. ಮತ್ತು ಏನಾದ್ರೂ ಸ್ಪೆಷಲ್ ಕ್ಲಾಸ್ ಹೋಗಬೇಕು ಅಂತಂತಂದರೆ ಆದಷ್ಟು ಬೇಗನೆ ಬರ್ತಾಯಿದ್ಲು. ಡೌಟ್ಸ್ ಇದ್ರಂತಂತೂ ಆಗಲೇ ಕ್ಲಿಯರ್ ಮಾಡ್ಕೋತಾ ಇದ್ಲು. ನಾನು ಎಲ್ಲ ಕ್ವಶನ್ಸ್ ಪೇಪರ್ಸ್ ಎಲ್ಲ ರೆಫರ್ ಮಾಡೋದಕ್ಕೆ ಅವ್ರಿಗೆ ಪ್ರೊವೈಡ್ ಮಾಡ್ತಿದ್ದೆ. ಆ ಕ್ವಶನ್ ಪೇಪರ್ಸ್ ಎಲ್ಲ ಬೈಂಡಿಂಗ್ ಮಾಡಿಕೊಂಡು ಕಂಪ್ಲೀಟು ಆ ಕ್ವಶನ್ ಪೇಪರ್ಸ್ನೆಲ್ಲನೂ ಸಹ ಸಾಲ್ವ್ ಮಾಡಿದ್ಲು. ಸೊ ನನಗೆ ಗೊತ್ತಿತ್ತು ಇವಳು ಖಂಡಿತ ಬಂದೇ ಬರ್ತಾಳೆ, 100% ಸ್ಕೋರ್ ಆಗುತ್ತೆ ಅಂತಂದ್ಬಿಟ್ಟು ಹೇಳಿ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ಇವಳ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ತುಂಬ ಒಳ್ಳೆ ಹುಡುಗಿ, ತುಂಬ ಟ್ಯಾಲೆಂಟೆಡು. ನಿಜವಾಗ್ಲೂ ದೇವರು ಅವಳಿಗೆ ಇನ್ನೂ ಭವಿಷ್ಯದಲ್ಲಿ ಇನ್ನೂ ಹೆಚ್ಚೆಚ್ಚು ಅಂಕಗಳನ್ನು ಗಳಿಸಿ ಅವಳ ಲೈಫು ಸೆಕ್ಯೂರ್ ಮಾಡ್ಕೊಳ್ಳಿ, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತಂದ್ಬಿಟ್ಟು ಹೇಳಿ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ 23-24 ಸಾಲಿನ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವತಿಯಿಂದ ಸುಚಿತ್ರ ಎಲ್ ವಿದ್ಯಾರ್ಥಿನಿ 625-610 ಅಂಕ ಗಳಿಸಿ ಶಾಲೆಯ ಟಾಪರ್ ಆಗಿರ್ತಾಳೆ. ಹಾಗೂ 610 ವಿದ್ಯಾರ್ಥಿಗಳಿದ್ದಾರೆ. 100%-100% ಫಲಿತಾಂಶ ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸುಚಿತ್ರ ಎಲ್ ವಿದ್ಯಾರ್ಥಿನಿ ಶಿಕ್ಷಕರ ಮಾರ್ಗದರ್ಶನದಂತೆ ಚೆನ್ನಾಗಿ ಅಭ್ಯಾಸ ಮಾಡಿ ಲ್ಯಾಂಗ್ವೇಜ್ ವಿಷಯದಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಔಟ್ ಆಫ್ ಔಟ್ ತೆಗೆದು ಗಣಿತದಲ್ಲಿ 95, ವಿಜ್ಞಾನದಲ್ಲಿ 92, ಸಮಾಜದಲ್ಲಿ ಸೈನ್ಸ್ ಪತ್ರಿಕೆಯಲ್ಲಿ 98 ಅಂಕ ಕಳೆದು 610.96% ಫಲಿತಾಂಶ ತಂದಿರೋದ್ರಿಂದ ಪೋಷಕರು ವಿದ್ಯಾರ್ಥಿನಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಇದಕ್ಕೆಲ್ಲ ಸಹಕಾರ ನೀಡಿರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಬಿ ರಾಮಸ್ವಾಮಿಗೌಡರು ಹಾಗೂ ಕಾರ್ಯಕಾರಿ ಮಂಡಳಿ ಎಲ್ಲ ನಿರ್ದೇಶಕರುಗಳು, ಶಾಲೆಯ ಹಿತೈಷಿಗಳು, ಪೋಷಕ ಬಂಧುಗಳು, ಸಂಸ್ಥೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ನನ್ನ ಅಭಿನಂದನೆಗಳನ್ನ ಮತ್ತೊಮ್ಮೆ ಸಲ್ಲಿಸ್ತಾ ವಿದ್ಯಾರ್ಥಿ ಮುಂದೆ ಜೀವನ ಚೆನ್ನಾಗಿರಲಿ ಅಂತೇಳಿ ನಮ್ಮ ಕಾಲೇಜಿನಲ್ಲೇ ಜಾಯಿನ್ ಆಗಿ ಅವಳಿಗೆ ಸಂಪೂರ್ಣ ಫ್ರೀ ವಿನಾಯಿತಿ ನೀಡಿ ಅಭ್ಯಾಸ ಮಾಡೋದಕ್ಕೆ ಆಡಳಿತ ಮಂಡಳಿ ಸಕಲ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದೆ ಅಂತೇಳಿ ಮತ್ತೊಮ್ಮೆ ಎಲ್ಲ ಅಭಿನಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು. 23-24 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಯ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿಯಾದಂಥ ಸುಚಿತ್ರಾರವರು SSLC ಪರೀಕ್ಷೆಯಲ್ಲಿ 610 ಅಂಕಗಳನ್ನು ಪಡೆದು ಒಂದು ಉತ್ತಮ ಶ್ರೇಣಿಯ ನಮ್ಮ ಶಾಲೆಗೆ ಪ್ರಪ್ರಥಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ನಾನು ನನ್ನ ತುಂಬಿರುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಅವರ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಸಂಸ್ಥೆಗೆ ಒಂದು ಈ ಒಂದು ಸಾಧನೆಯಿಂದ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ದೇಶದ ಒಬ್ಬ ಸತ್ಪ್ರಜೆಯಾಗಿ, ನಮ್ಮ ದೇಶದ ಆಸ್ತಿಯಾಗಿ ಹೊರಹೊಮ್ಮಬೇಕು ಅನ್ನುವಂತಕ್ಕಂತಹ ಒಂದು ಆಸೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಹಿಂದಿನ ವರ್ಷದಲ್ಲಿ ನಮ್ಮ ಸಂಸ್ಥೆಯಿಂದ ಮಹೇಶ್ ಅಂತಕ್ಕಂಥ ಒಬ್ಬ ಹುಡುಗ 624 ಅಂಕಗಳನ್ನು ಪಡೆದು ಅದರ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾನೆ. ನಾವಿವರಿಗೆಲ್ಲರಿಗೂ ಕೂಡ ನಾವು ಸಭೆ ಸಮಾರಂಭಗಳಲ್ಲಿ ಮತ್ತು ಅವ್ರು ಮೀಟಿಂಗ್ ಮಾಡಿದಾಗ ಮಕ್ಕಳ ಜೊತೆ ಸಂವಾದ ಮಾಡೋ ಸಂದರ್ಭದಲ್ಲಿ ನಾವು ಆಫರ್ ಕೊಡ್ತಾ ಇದ್ವಿ ಅವ್ರಿಗೆ. 624 ಅಂಕಗಳನ್ನು ಗಳಿಸಿ ನಮ್ಮಲ್ಲಿ ದಾಖಲೆ ಮಾಡಿದರೆ ಆ ಮಹೇಶ್ ಅಂತಕ್ಕಂಥ ಹುಡುಗ, ನೀವು 625 ಒಂದೇ ಒಂದು ಅವಕಾಶ ಇದೆ,
625 ಅಂಕಗಳನ್ನು ಪಡೆದು ಆ ದಾಖಲೆಯನ್ನು ಮುರಿದು 625 ದಾಖಲೆ ಸ್ಥಾಪಿಸಿದ್ದೆ ಆದರೆ ಅದು ನೆವರ್ ಎಂಡಿಂಗ್ ಎವರ್ ಗ್ರೀನ್ ದಾಖಲೆ ಆಗ್ತದೆ ಅಂತಕ್ಕಂಥ ಪ್ರೋತ್ಸಾಹವನ್ನು ನಿಮಗೆಲ್ಲ ಹೇಳ್ಕೊಬತ್ತಾ ಇದ್ದು. ಅದೇ ರೀತಿ ಮಕ್ಕಳು ಕಷ್ಟಪಟ್ಟು ಓದಿದರೆ ಈ ವರ್ಷ ಇದರಲ್ಲಿ ನೀವು ಎಕ್ಸಾಮ್ನಲ್ಲಿ ಬಹಳ ಇದು ವಿಭಿನ್ನ ರೀತಿಯ ಒಂದು ಒಂದು ಬದಲಾವಣೆಗಳನ್ನು ತಂದು ಎಸ್ ಎಲ್ ಸಿ ಬೋರ್ಡು ಬಹಳ ಕ್ಲಿಷ್ಟಕರವಾದಂಥ ಚುನಾವಣೆ ಇದನ್ನು ಫಲಿತ ಎಕ್ಸಾಮನ್ನು ಎದುರಿಸಿದ್ದಾರೆ ನಮ್ಮ ಮಕ್ಕಳು. ಅದರಲ್ಲೂ ಕೂಡ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ನಮಗೆ ನಮ್ಮ ಶಾಲೆಯ ಸಂಸ್ಥೆಯ ಮಕ್ಕಳು ನೀಡಿದ್ದಾರೆ. ನಮ್ಮ ಕುಮಾರ ಸುಚಿತ್ರಾರವರಿಗೆ ಭಗವಂತ ಶ್ರೇಯಸ್ಸು ಮುಂದಿನ ಒಂದು ಏಳಿಗೆಯನ್ನು ಕೊಡಲಿ, ಆಯುಷ್ ಆರೋಗ್ಯ ಕೊಟ್ಟು ನಮ್ಮ ಭಾರತ ದೇಶದ ಒಂದು ಹೆಮ್ಮೆಯ ಒಂದು ಕೋರಿಯಾಗಿ ಬೆಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಇಷ್ಟಪಡ್ತಾ ಇದ್ದೀನಿ. ನಾನು ನಮ್ಮ ಏನು ಸುಚಿತ್ರ ಇದ್ದಾರೆ, ಇವರು ನಮ್ಮ ಜ್ಞಾನಭಾರತಿ ಪಿ ಯು ಕಾಲೇಜಿನಲ್ಲೇ ಇವರು 95 ಅಂಕಗಳ ಮೀರಿ ಅಂಕಗಳನ್ನು ಪಡೆದಿರೋದ್ರಿಂದ ಇವರಿಗೆ ಉಚಿತವಾಗಿ ನಾವು ಈ ಒಂದು ಫಸ್ಟ್ ಪಿ ಯು ಸಿನಲ್ಲಿ ಅವ್ರಿಗೆ ಎಕ್ಸಾಮ್ ಅವ್ರಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಅವ್ರು ಯಾವುದೇ ಥರವಾದ ಫೀಸನ್ನು ಕಟ್ಟದಲ್ಲೇ ಅವರು ಮುಂದೆ ನಮ್ಮಲ್ಲಿ ಪಿ ಯು ಸಿ ಓದಲು ಇಷ್ಟಪಟ್ಟಿದ್ದಾರೆ. ಅವ್ರು ನಮ್ಮಲ್ಲಿ ಪಿ ಯು ಸಿ ಓದ್ತಾ ಇದ್ದಾರೆ. ಇದೇ ರೀತಿ ಯಾವುದೇ ಮಕ್ಕಳಾಗಲಿ 95 ಅಂಕಗಳ ಮೇಲ್ಪಟ್ಟು ಎಸ್ ಎಸ್ ಎಲ್ ಸಿ ಯಾರು ಅಂಕಗಳು ಪಡೆದಿರ್ತಾರೋ ಅವ್ರಿಗೆಲ್ಲರೂ ಕೂಡ ನಾವು ಉಚಿತವಾದಂತಹ 1 ರೂಪಾಯಿ ಫೀಸ್ ತಗೊಳ್ಳೋದಲ್ಲಿ ಅವರಿಗೆ ಒಂದು ಶಾಲೆಗೆ ದಾಖಲಾತಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ 90 ಮೇಲ್ಪಟ್ಟು ಅಂಕಗಳನ್ನು ತೆಗೆದವರಿಗೆ 50% ಫೀಸ್ ಕಟ್ಟತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೇವೆ. ಇದು ಒಂದು ಸರ್ವಿಸ್ ಮೋಟಿವ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಒಕ್ಕಲಿಗರ ಸಂಘದ ವಿದ್ಯಾಸಂಸ್ಥೆ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಯಾರು ಎಲ್ಲ ಈ ರೀತಿಯಾಗಿ ತಾಲೂಕಿನ ಮತ್ತು ತಾಲೂಕಿನ ಹೊರಭಾಗದಿಂದ ಕೂಡ ಬಹುತೇಕ ಜನ ಬಂದು ನಮ್ಮ ಶಾಲೆಯಲ್ಲಿ ಪ್ರವೇಶವನ್ನು ಪಡೀತಾ ಇದ್ದಾರೆ ಅವರೆಲ್ಲರ ಉನ್ನತಿಗೆ ಮತ್ತು ಅವರ ಶ್ರೇಯಸ್ಗೆ ನಮ್ಮ ಕಾರ್ಯಕಾರಿ ಮಂಡಳಿ ಸದಾ ನಮ್ಮ ಶಿಕ್ಷಕವರಿಂದ ಸದಾ ಅವರ ಒಂದು ಅಭಿವೃದ್ಧಿಗೆ ಕಾರ್ಯರಹಿತರಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.